ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ನಾನ್ ಏನಂತ ತೋರಿಸ್ತೀನಿ ಅಂತ ಶಿವಲಿಂಗೇಗೌಡರು ಅಬ್ಬರ ಇಟ್ಟಿದ್ದಾರೆ ಕಾಂಗ್ರೆಸ್ ಸೇರೋದು ಪಕ್ಕ ಜೆಡಿಎಸ್ ನಿಂದಲೂ ಅಭ್ಯರ್ಥಿ ಹಾಕೋದ್ ಪಕ್ಕ ಅರ್ಸಿಕೇರಿಯಲ್ಲಿ ಶಿವಲಿಂಗೇಗೌಡ ಅವರ ನಡೆ ಏನ್ ಗೊತ್ತಾ ಹಾಗಾದ್ರೆ ಕುಮಾರಸ್ವಾಮಿಗೆ ಟಕ್ಕರ್ ಕೊಡ್ತಾರ ಶಿವಲಿಂಗೇಗೌಡ ಓಕೆ ಇದೀಗ ಹಾಸನದಲ್ಲಿ ಹಾಸನದ ವಿಚಾರ ಮತ್ತೆ ನೋಡೋದಾದ್ರೆ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತಹ ಶಿವಲಿಂಗೇಗೌಡ ಅವರ ನಡೆ ಏನಾಗಿರುತ್ತೆ ಮುಂದಕ್ಕೆ ಈಗಾಗಲೇ ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತುಕತೆ ಕೂಡ ಆಗಿದೆ ಫೆಬ್ರವರಿ ಹನ್ನೆರಡರ ನಂತರ ಅಧಿಕೃತ ಘೋಷಣೆ ಮಾಡಿ ಕಾಂಗ್ರೆಸ್ ಸೇರೋದು ಒಂದೇ ಬಾಕಿ ಉಳಿದಿರೋದು ಅಂತ ಹೇಳ್ತಿದ್ದಾರೆ ಅರಸೀಕೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡಿ ಎಚ್ ಡಿಕೆ ಸಮಾವೇಶಕ್ಕೆ ಸೆಡ್ಡು ಓಡಿಯೋದು ಇವರ ಪ್ಲಾನ್ ಆಗಿದೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗೋ ಮೂಲಕ ಹೆಚ್ಡಿಕೆಗೆ ಚುನಾವಣಾ ಸವಾಲ್ ಹಾಕೋದು ಅರಸೀಕೆರೆಯಲ್ಲಿ ಇದೀಗ ಶಿವಲಿಂಗೇಗೌಡ ಅವರ ಪ್ಲಾನ್ ಈ ರೀತಿಯಾಗಿದೆ ಸೇರಲ್ಲ ಚಟುವಟುವಟಿಕೆಗಳಲ್ಲಿ ನಾವು ಯಾಕೆ ದೂರ ಇದ್ವಿ ಅರ್ಥ ಮಾಡ್ಕೊಳ್ಳಿ ನಾನ್ ಯಾವ್ದೋ ಒಂದು ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟ್ ನಿಂದ ನಾವು ದೂರ ಇರತಕ್ಕಂತದ್ದು ಸತ್ಯ ನಾನೇನು ಹಿಂದೆ ಮುಂದೆ ಹೇಳಲ್ಲ ನಾನು ಇದನ್ನ ನೂರು ಸಾರಿ ನಿಮ್ ಟಿವಿ ಮಾಧ್ಯಮಗಳಲ್ಲೂ ಹೇಳಿಕೆ ಬಂದಿದ್ದೀನಿ ನಮಗೂ ವರಿಷ್ಠರಿಗೂ ಭಿನ್ನಾಭಿಪ್ರಾಯ ಇದೆ ಅಂತ ಆ ಭಿನ್ನಾಭಿಪ್ರಾಯ ಏನು ಅನ್ನೋದು ಅವ್ರಿಗೂ ಮನಸ್ಸಿನಲ್ಲಿ ಗೊತ್ತಿದೆ ನನಗೂ ಗೊತ್ತಿದೆ ಇದನ್ನ ಈ ಈ ಮನಸ್ತಾಪ ಬಗೆಹೇರಿಬೇಕಾದ್ರೆ ನಮ್ಮ ಕ್ಷೇತ್ರ ಜನನೇ ನಿಮ್ಮ ನನ್ನ ಕ್ಷೇತ್ರದ ಮತದಾರರು ಇವರು ಮಧ್ಯ ಇಲ್ಲಿಗೆ ಮೂರನೇ ತಾರೀಕು ನಮ್ದು ಒಂದು ಸಮಾವೇಶ ಅಂದ್ರು ನಮ್ಮ ಬಿಟ್ಟೆ ಮೂರನೇ ತಾರೀಕು ಸಮಾವೇಶ ಅಂದ್ ಮತ್ತೆ ಹನ್ನೆರಡು ಮುಂದೆ ಹುಡ್ಕೊಂಡ್ರು ಇವ್ರ ಸಮಾವೇಶ ಏನಾಗುತ್ತೆ ನೋಡೋಣ ಅಂತ ನಾವು ಕಾಯ್ತಾ ಇದೀವಿ ಈಗ ಅವ್ರ ಏನಾರ ಏನ್ ಸಮಾವೇಶದಲ್ಲಿ ತೀರ್ಮಾನ ತಗೋತಾರೆ ಅದನ್ನು ಜನ ಓಕೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಶ್ರೀನಿವಾಸ್ ಶಿವಲಿಂಗೇಗೌಡರು ಸಮಾಧಾನ ಆಗೋ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ಈ ಇನ್ ಮುಂದಿನ ದಿನಗಳಲ್ಲಿ ಜೆಡಿಎಸ್ ವರ್ಸಸ್ ಶಿವಲಿಂಗೇಗೌಡ ಅಥವಾ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಸೇರಿರೋ ಶಿವಲಿಂಗೇಗೌಡರು ಅಂತ ಆಗ್ಬೋದಾ ನಿನ್ನೆ ಕೂಡ ವಿಧಾನಸೌಧದಲ್ಲಿ ಶಿವಲಿಂಗೇಗೌಡರು ಇದೇ ಮಾತನ್ನ ಹೇಳಿದ್ರು ಕುಮಾರಸ್ವಾಮಿಯವರು ನನ್ನ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನ ಮಾಡ್ತಿಲ್ಲ ಅವರೇ ನನ್ನನ್ನ ಪಕ್ಷದಿಂದ ಹೊರಗೆ ಹಾಕಂತೆ ನಡ್ಕೊಳ್ತಿದ್ದಾರೆ ಅನ್ನುವಂತ ಮಾತುಗಳನ್ನು ಹೇಳಿದರು ಅಲ್ಲದೆ ನಾನೀಗಾಗ್ಲೇ ಕಾಂಗ್ರೆಸ್ಗೆ ಹೋಗುವಂತ ನಿಟ್ಟಿನಲ್ಲಿ ಮಾತುಕತೆ ಕೂಡ ಆಗಿದೆ ನನ್ನ ನಿರ್ಧಾರ ಏನು ಅನ್ನುವಂಥದ್ದನ್ನು ಫೆಬ್ರವರಿ ಹನ್ನೆರಡನೇ ತಾರೀಕಿನ ನಂತರ ತಿಳಿಸ್ತೀನಿ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಕಾಂಗ್ರೆಸ್ಗೆ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಸುಮ್ಮನೆ ಕಾಂಗ್ರೆಸ್ಗೆ ಹೋಗುವಂತದ್ದು ಶಿವಲಿಂಗೇಗೌಡರ ಪ್ಲಾನ್ ಅಲ್ಲ ದೊಡ್ಡ ಸಮಾವೇಶವನ್ನ ಈಗಾಗಲೇ ಜೆಡಿಎಸ್ ಕೂಡ ಅಲ್ಲಿ ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡಿರುವಂಥದ್ದು ಇದು ಸಹಜವಾಗಿ ಶಿವಲಿಂಗೇಗೌಡರಿಗೆ ಇರಿಸು ಮುರುಸು ತಂದಿದೆ ಹಾಗಾಗಿ ಕಾಂಗ್ರೆಸ್ ನನ್ನ ಪ್ರಮುಖ ನಾಯಕರ ನೇತೃತ್ವದಲ್ಲಿ ದೊಡ್ಡ ಸಮಾವೇಶವನ್ನ ಮಾಡುವ ಮೂಲಕ ಅದೇ ಕ್ಷೇತ್ರ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗುವಂತದ್ದು ಶಿವಲಿಂಗೇಗೌಡ ಅವರ ಪ್ಲಾನ್ ಆಗಿದೆ ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡಿ ಅಲ್ಲಿ ಒಂದು ಸಮಾವೇಶವನ್ನ ಇಟ್ಕೊಂಡು ಅಲ್ಲಿ ಕಾಂಗ್ರೆಸ್ಗೆ ಜಾಯ್ನ್ ಆಗುವ ಮೂಲಕ ಕಾಂಗ್ರೆಸ್ ಅನ್ನ ನಿಂದ ಸ್ಪರ್ಧೆ ಮಾಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಳ್ಳಿಕ್ಕೆ ನಿರ್ಧಾರ ಮಾಡಿರುವಂತದ್ದು ಚುನಾವಣೆ ಅಂದ ಮೇಲೆ ಜಿದ್ದ ಇದ್ದೇ ಇರುತ್ತೆ ಸಹಜವಾಗೇ ಇಷ್ಟು ದಿನ ಇವರು ಜೆಡಿಎಸ್ ನಲ್ಲಿ ಇದ್ರು ಈಗ ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ನಿಂದ ಕೂಡ ಅಭ್ಯರ್ಥಿ ಹಾಕಿರೋದ್ರಿಂದ ಖಂಡಿತವಾಗ್ಲು ಹರಸಿಕೆರೆ ಕ್ಷೇತ್ರ ಮುಂದಿನ ದಿನಗಳಲ್ಲಿ ದೊಡ್ಡ ಕಾಳಜೆ ನಡೀತೆ ಅಂತ ಹೇಳ್ಬೋದು ವಿದ್ಯೆ